good morning everybody. BCom third sem na economics hanada karyagalu functions of money andra hanada karyagalu yenena adava ant hele ivattu navu ivattina avadiyalli tilidkolona hagadre hanada karyagalu hana yenella kelasa karyagalanna madutta hegella madutta yav ritiyalli madutta ಹಣ ಯಾವ ರೀತಿಯಲ್ಲಿ ಚಲಾವಣೆ ಮಾಡುತ್ತಾ ನಮ್ಮಲ್ಲಿ ನಮಗೆ ಬೇಕಾದಂಥ ಸರಕುಗಳನ್ನು ಯಾವ ರೀತಿ ತಂದು ಕೊಡುತ್ತಾ ಅನ್ನೋದ್ರ ಬಗ್ಗೆ ನಮಗೆ ಈ ಒಂದು ಹಣ ಭಾಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಹಾಗಾದರೆ ಇಲ್ಲಿ ಕೂಡ ನಮಗೆ ಹಣದ ಕಾರ್ಯಗಳನ್ನು ನಾವು ತಿಳ್ಕೊಬೇಕಾಗೈತಿ. ಅಂದರೆ ಕಾರ್ಯ ಅಂತಂದ್ರೆ ಕೆಲಸ, ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡುತ್ತೆ ಅನ್ನೋದನ್ನು ನಮಗಿಲ್ಲಿ ತಿಳಿದು ಬರುತ್ತಾ. ಹಣವು ಕೂಡ ಒಂದು ವಿನಿಮಯ ಮಾಧ್ಯಮವೂ ಹೌದು. ನಮ್ಗೆ ಸಾಕಾದಷ್ಟು ಬೇಕಾದಷ್ಟು ಪ್ರಮಾಣದಲ್ಲಿ ನಮ್ಗೆ ಹಣವನ್ನು ಶೇಖರಣೆ ಇಟ್ಕೊಳ್ಬೋದು. ಹಾಗಾದರೆ ಹಣದ ಕಾರ್ಯಗಳು ಏನದಾವ ಅಂತೇಳಿ ನೋಡೋಣ. ಹಣದ ಕಾರ್ಯಗಳಲ್ಲಿ ನಾಲ್ಕು ಪ್ರಕಾರಗಳಿವೆ. ಅದರಲ್ಲಿ ಮೊದಲನೇದ್ದು ಪ್ರಧಾನ ಕಾರ್ಯಗಳು. ಪ್ರಧಾನ ಕಾರ್ಯಗಳೊಳಗೆ ಮತ್ತೆ ಎರಡು ಟೈಪ್ ಬರ್ತಾ, ಒಂದು ವಿನಿಮಯ ಮಾಧ್ಯಮ, ಒಂದು ಮೌಲ್ಯದ ಮಾಪನ. ಹಾಗಾದರೆ ನೆಕ್ಸ್ಟ್ ಕಾರ್ಯಗಳನ್ನ ನೋಡೋಣ. ಉಪಕಾರ್ಯಗಳು. ಉಪಕಾರ್ಯಗಳೊಳಗೆ ಮೂರು ಪ್ರಕಾರಗಳು ಬರ್ತವೆ. ಭಾವಿ ವ್ಯವಹಾರಗಳ ಪ್ರಮಾಣ, ಎರಡನೇದ್ದು ಮೌಲ್ಯ ಸಂಗ್ರಹ ಸಾಧನ, ಮೌಲ್ಯದ ಸ್ಥಳಾಂತರ. ಇದರಲ್ಲಿ ಕೂಡ ಮೂರು ಬರ್ತವೆ. ಆದರೆ ಮೂರನೇದ್ದು ಅವಲಂಬಿತ ಕಾರ್ಯಗಳು. ಇದರೊಳಗೆ ರಾಷ್ಟ್ರೀಯ ಆದಾಯದ ವಿತರಣೆ, ನೆಕ್ಸ್ಟ್ ಹಂಚಿನ ತುಷ್ಟಿಗುಣದ ಸಮಾನತೆ, ಥರ್ಡ್ ಒನ್ ಸಾಲದ ವ್ಯವಸ್ಥೆಗೆ ಆಧಾರ, ಫೋರ್ತ್ ಒನ್ ಮೌಲ್ಯದ ಸ್ಥಳಾಂತರ. ಇದು ಕೂಡ ಅವಲಂಬಿತ ಕಾರ್ಯಗಳೊಳಗೆ ನಾಲ್ಕು ಪ್ರಕಾರಗಳು ಬರ್ತವೆ. ಆದರೆ ಇತರೆ ಕಾರ್ಯಗಳೊಳಗೆ ಇಲ್ಲಿ ಕೂಡ ಮೂರು ಪ್ರಕಾರಗಳು ಬರ್ತವೆ. ಮರುಪಾವತಿಯ ಸಾಮರ್ಥ್ಯ, ಸಾರ್ವತ್ರಿಕ ಕೊಳ್ಳುವ ಶಕ್ತಿ, ಬಂಡವಾಳದ ಉತ್ಪಾದನಾ ಸಾಮರ್ಥ್ಯದ ಹೆಚ್ಚಳ. ಹಾಗಾದರೆ ಇವರು ಯಾವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತವೆ ಅಂತೇಳಿ ತಿಳಿದುಕೊಳ್ಳೋಣ. ಒಂದನೇದ್ದು ಪ್ರೈಮರಿ ಫಂಕ್ಷನ್ಸ್ ಅಂದ್ರೆ ಪ್ರಧಾನ ಕಾರ್ಯಗಳು. ಮನಿ ಸರ್ವಿಸ್ ಆಸ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂದ್ರೆ ಯಾವ ರೀತಿ ವಿನಿಮಯ ಮಾಧ್ಯಮವಾಗಿ ಕೆಲಸ ಕಾರ್ಯಗಳನ್ನು ಕೈಗೊಳ್ಳುತ್ತಾ. ಹಣವು ವಿನಿಮಯ ಮಾಧ್ಯಮವಾಗಿ ಸರ್ವಸಮ್ಮತವಾದ ವಿನಿಮಯ ಮಾಧ್ಯಮವಾಗಿದೆ. ಸಾಟಿ ಪದ್ಧತಿಯ ದೋಷಗಳನ್ನು ನಿವಾರಿಸುವಂಥ ಕೆಲಸವನ್ನು ಇದು ನಮ್ಗೆ ಹಣ ಮಾಡಿಕೊಡುತ್ತಾ. ಆದರೆ ವಿನಿಮಯ ಮಾಧ್ಯಮ ಅಂತೇಳಿ ಕರಿತೀವಲ್ಲ, ಯಾವ ರೀತಿ ವಿನಿಮಯ ಆಗುತ್ತಾ ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈಗೆ, ಮತ್ತೊಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ, ಇದು ದ್ರವದ ರೂಪದಲ್ಲಿ ಚಲಾವಣೆಯಲ್ಲಿ ಇರುವಂತಹ ವಿನಿಮಯ ಮಾಧ್ಯಮವಾಗಿದೆ. ಹಾಗಾದರೆ ನೆಕ್ಸ್ಟ್ ಮೌಲ್ಯದ ಮಾಪನ. ಮಾಪನ ಯಾವ ರೀತಿ ಮಾಡ್ಬೋದು? ಹಣವು ಮೌಲ್ಯ ಮಾಪನದ ಸಾಮಾನ್ಯ ಮಾಪನವಾಗಿದೆ. ಎಲ್ಲ ವಸ್ತುಗಳ ಮೌಲ್ಯವನ್ನು ನಿರ್ಧರಿಸಲು ಹಣ ಎರಡನೇ ಕಾರ್ಯವಾಗಿದೆ. ಅಂದರೆ ಎಲ್ಲ ರೀತಿಯ ಮೌಲ್ಯಮಾಪನ ಮಾಡಬೇಕಾದ್ರೆ ಹಣ ನಮ್ಗೆ ಎರಡನೆಯ ಕಾರ್ಯವಾಗಿದೆ ಅಂತೇಳಿ ತಿಳಿದು ಬರುತ್ತಾ. ಇದಕ್ಕೆ ನಾವು ಮನಿ ಸರ್ವಿಸ್ ಆಸ್ ಮೆಜರ್ಸ್ ಆಫ್ ವ್ಯಾಲ್ಯೂ ಅಂತೇಳಿ ಕರಿತೀವಿ. ಒಂದು ವಸ್ತುವಿನ ಮೌಲ್ಯವನ್ನು ಅಳಿಬೇಕಾದ್ರೆ ನಮಗೆ ಮಾಪನ ಬಹಳ ಮಹತ್ವದ ಕೆಲಸ. ಯಾಕಂತಂದರೆ ಇವತ್ತು ನಾವು ಒಂದು ಚಾಕ್ಲೇಟ್, ಡೈರಿ ಮಿಲ್ಕ್ ಚಾಕ್ಲೇಟನ್ನು ತೆಗೆದುಕೊಳ್ಬೇಕಾದ್ರೆ ಅದಕ್ಕೆ ಇವತ್ತು 5 ರೂಪಾಯಿ ಪ್ರೈಸನ್ನು ಫಿಕ್ಸ್ ಮಾಡಿದಾರೆ. ಆ 5 ರೂಪಾಯಿ ಪ್ರೈಸಿಂದ ನಮ್ಗೆ 5 ರೂಪಾಯಿದಷ್ಟು ತುಷ್ಟಿಗುಣ ದೊರೀತಿತ್ತಂದ್ರೆ ಮಾತ್ರ ನಾವು ಆ ಒಂದು ವಸ್ತುವನ್ನು, ಆ ಒಂದು ಸರಕನ್ನು ಕೊಟ್ಟು 5 ರೂಪಾಯಿ ಕೊಟ್ಟು ಕೊಂಡ್ಕೊಳ್ತೀವಿ. ಹಾಗಾದರೆ ಅದರಿಂದ ನಮ್ಗೆ ತುಷ್ಟಿಗುಣ ದೊರಲಿಲ್ಲ ಅಂದ್ರೆ ಅದನ್ನು ನಾವು ಅನುಭೋಗ ಮಾಡಲಿಕ್ಕೆ ಹೋಗುವುದಿಲ್ಲ. ಇವೆರಡು ಸಂಬಂಧ ಯಾವ ರೀತಿಯಾಗಿದೆ ಅಂತಂದ್ರೆ ವಿನಿಮಯ ಮಾಧ್ಯಮ ಮತ್ತು ಮೌಲ್ಯಮಾಪನದ ಎರಡು ರೀತಿಯ ಸಂಬಂಧ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಇಲ್ಲಿ ವಿನಿಮಯ ಮಾಡಿಕೊಳ್ಳುತ್ತಾ ಇಲ್ಲಿ ಮೌಲ್ಯವನ್ನು ಮಾಪನ ಮಾಡುತ್ತಾ.
ಹಾಗಾದ್ರೆ ವಿನಿಮಯ ಅಂದ್ರೆ ನಾವು ಯಾವುದೇ ಒಂದು ಸರಕನ್ನು ತೆಗೆದುಕೊಳ್ಬೇಕನ್ನಿಸ್ತಂದ್ರೆ ಆ ಸರಕಿಗೆ ಬೆಲೆಯನ್ನು ಫಿಕ್ಸ್ ಮಾಡುವಂಥ ಕೆಲಸ ಇದು ಮಾಡುತ್ತಾ. ಹಾಗಾದರೆ ನೆಕ್ಸ್ಟ್ ಉಪಕಾರ್ಯಗಳೊಳಗೆ ಭಾವಿ ವ್ಯವಹಾರಗಳ ಪ್ರಮಾಣ. ಇದು ಲೇವಾದೇವಿ ವ್ಯವಹಾರಗಳು ಮತ್ತು ಸಾಲ ಕೊಡುವ ತರುವ ವ್ಯವಹಾರಗಳನ್ನು ಸುಲಭವಾಗಿ ಕೈಗೊಳ್ಳಬಹುದು. ಅಂದ್ರೆ ಭಾವಿ ವ್ಯವಹಾರಗಳಂದ್ರೆ ಇವತ್ತು ಲೇವಾದೇವಿ ವ್ಯವಹಾರಸ್ಥರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಒಂದು ಉದ್ದಿಮೆ ಸಂಸ್ಥೆಗಳು ಇರ್ಬೋದು, ಅಲ್ಲಿ ಏನಾಗುತ್ತಂದ್ರೆ ಸಾಲ ಕೊಡುವ ಮತ್ತು ತೆಗೆದುಕೊಳ್ಳುವವರನ್ನ ಒಟ್ಟುಗೂಡಿಸುತ್ತ ಅಲ್ಲಿ ವ್ಯವಹಾರವನ್ನು ಸೃಷ್ಟಿ ಮಾಡುತ್ತಾ. ಹಾಗಾದರೆ ಇಲ್ಲಿ ವ್ಯವಹಾರವನ್ನು ಕೈಗೊಳ್ಳೋಕ್ಕೆ ಸುಲಭವಾಗಿ ಕಾರ್ಯನಿರ್ವಹಿಸುವಂಥ ಕೆಲಸವನ್ನು ಮಾಡುತ್ತಾ. ಮತ್ತು ಹೊಳ್ಳಿ ಮತ್ತೊಂದು ಕೆಲಸ ಏನು ಮಾಡುತ್ತಂದ್ರೆ ಲೆಕ್ಕವನ್ನು ಲೆಕ್ಕಪತ್ರವನ್ನು ಕಾಯ್ದಿರಿಸುತ್ತ. ಇಲ್ಲಿ ವ್ಯವಹಾರ ಮಾಡ್ಬೇಕಾದ್ರೆ ನಾವು ಹಂಗೆ ಮಾಡಂಗಿಲ್ಲ ರೀ, ಬ್ಯಾಂಕ್ಗಳಲ್ಲಿ ಸಾಲ ಕೇಳಬೇಕಾದ್ರೆ ನಮ್ಮ ಆಸ್ತಿ ಪತ್ರಗಳನ್ನು ಅಡಮಾನ ಇಟ್ಟುಕೊಂಡು ನಮಗೆ ಸಾಲವನ್ನು ಕೊಡ್ತಾರೆ. ಹಂಗಾರೆ ನಾವು ಮುಂದೊಂದು ದಿವಸ ಒಂದು ಉದ್ದಿಮೆ ಸಂಸ್ಥೆಯನ್ನು ಪ್ರಾರಂಭಿಸ್ಬೇಕಂತ ಮಾಡೀವಿ, ಆ ಉದ್ದಿಮೆ ಸಂಸ್ಥೆಗೆ ಬೇಕಾದಂಥ ಬಂಡವಾಳವನ್ನು ಯಾವ ರೀತಿ ಹುಟ್ಟಾಕ್ಬೇಕು, ಹಾಗಾದರೆ ಭಾವಿ ವ್ಯವಹಾರಗಳಲ್ಲೇ ಪ್ರಮಾಣ ನಾವು ಎಷ್ಟು ರೂಪದಲ್ಲಿ ಹಾಕ್ತೀವಿ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಮಗೆ ಗರಿಷ್ಠ ಮೊತ್ತದ ಲಾಭ ಯಾವ ರೀತಿ ಸಿಗುತ್ತೆ ಅನ್ನೋದನ್ನು ನಮಗೆ ಭಾವಿ ವ್ಯವಹಾರಗಳ ಪ್ರಮಾಣದಲ್ಲಿ ತೋರಿಸ್ಕೊಡುತ್ತಾ. ನೆಕ್ಸ್ಟ್ ಮೌಲ್ಯ ಸಂಗ್ರಹ ಸಾಧನ. ಹಣವು ಮೌಲ್ಯ ಸಂಗ್ರಹ ಸಾಧನವಾಗಿದ್ದು ಸಂಪತ್ತಿನ ಸಂಗ್ರಹಕ್ಕೆ ಬಹಳ ಅನುಕೂಲವಾಗಿದೆ. ಅಂದ್ರೆ ಸಂಪತ್ತಿನ ಸಂಗ್ರಹಕ್ಕೆ ಬಹಳ ಅನುಕೂಲವಾಗಿದೆ ಅಂತಂದ್ರೆ ನಾವು ಎಷ್ಟು ರೀತಿಯಾದಂಥ ಸಂಪತ್ತುಗಳದಾವ, ಆಸ್ತಿ ಇರ್ಬೋದು, ಒಂದು ಉದ್ದಿಮೆ ಸಂಸ್ಥೆ ಇರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಅಂಗಡಿ ಮುಗ್ಗಟ್ಟುಗಳಿರ್ಬೋದು, ಸೈಟ್ ಇರ್ಬೋದು, ಮುಂತಾದವುಗಳನ್ನು ಕೂಡ ನಾವು ಮೌಲ್ಯಗಳು ಅಂತ ಹೇಳ್ತೀವಿ. ಅವುಗಳನ್ನು ನಾವು ಹಣಕ್ಕೆ ಪರಿವರ್ತನೆ ಮಾಡ್ತೀವಿ, ಹಣಕ್ಕೆ ಒಂದು ಟ್ರಾನ್ಸ್ಲೇಟ್ ಮಾಡ್ಕೊಳ್ತೀವಿ. ಹಾಗಾದ್ರಿಂದ ಮೌಲ್ಯ ಸಂಗ್ರಹ ಸಾಧನ. ಇದೇ ರೀತಿ ಕೂಡ ಬ್ಯಾಂಕ್ಗಳು ಬಂಡವಾಳ ಪತ್ರದಲ್ಲಿ ತೊಡಗಿಸಬಹುದು. ನಮ್ಮಲ್ಲಿರ್ತಕ್ಕಂಥ ಹಣವನ್ನು ಬಂಡವಾಳ ಪತ್ರಗಳು, ಸಾಲ ಪತ್ರಗಳು ಅಂದರೆ ಬ್ಯಾಂಕ್ ಕೂಡ ನಮ್ಮಿಂದ ಸಾಲವನ್ನು ಪಡಿತದೆ. ಷೇರುಗಳನ್ನು ಕಲೆಕ್ಟ್ ಮಾಡುವುದರ ಮುಖಾಂತರ ಮೌಲ್ಯಗಳ ಸಂಗ್ರಹವನ್ನು ನಾವು ಮಾಡ್ಬೋದು. ಇವತ್ತಿನ ವಿಮಾ ಸಂಸ್ಥೆಗಳು ಕೂಡ ಮೌಲ್ಯ ಸಂಗ್ರಹವನ್ನು ಮಾಡ್ತವೆ. ಮೌಲ್ಯದ ಸ್ಥಳಾಂತರ. ನಮ್ಮ ಆಸ್ತಿ, ಕಟ್ಟಡ, ಇಮಾರತಿ ಇವೆಲ್ಲವುಗಳನ್ನು ಮೌಲ್ಯದ ಸಂಗ್ರಹ ಮೌಲ್ಯದ ಸ್ಥಳಾಂತರ ಮಾಡಲು ಬರುವುದಿಲ್ಲ. ಯಾಕಂದ್ರೆ ಒಂದು ಸ್ಥಳದಲ್ಲಿದ್ದಂಥ ಬಿಲ್ಡಿಂಗನ್ನು ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಲು ಅಸಾಧ್ಯದ ಕೆಲಸ. ಅದನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಹಣದ ರೂಪಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ, ವರ್ಗಾವಣೆ ಮಾಡ್ತೀವಿ. ಮಾಡಿದಾಗ ಮಾತ್ರ ಇದನ್ನು ಮಾರಿ ಮತ್ತೆ ಬೇರೆ ಕಡೆಯಲ್ಲಿ ಆದರೂ ನಾವು ಅದೇ ರೀತಿಯಲ್ಲಿದ್ದಂಥ ಇಮಾರತಿಯನ್ನು ಖರೀದಿ ಮಾಡಬಹುದು. ನೆಕ್ಸ್ಟ್ ಅವಲಂಬಿತ ಕಾರ್ಯಗಳು. ಇದರಲ್ಲಿ ರಾಷ್ಟ್ರೀಯ ಆದಾಯದ ವಿತರಣೆ, ರಾಷ್ಟ್ರೀಯ ಆದಾಯ ಯಾವ ರೀತಿ ವಿತರಣೆ ಆಗುತ್ತೆ ಅನ್ನೋದನ್ನು ನೋಡಿಕೊಳ್ಳೋಣ. ರಾಷ್ಟ್ರೀಯ ಆದಾಯವನ್ನು ವಿವಿಧ ಉತ್ಪಾದನಾಂಗಗಳಲ್ಲಿ ಒಡೆಯರಲ್ಲಿ ಅವರು ಕಾರ್ಯಕ್ಕೆ ತಕ್ಕಂತೆ ಹಣವು ಸಹಾಯ ಮಾಡುತ್ತದೆ. ಉತ್ಪಾದನಾಂಗಗಳ ಒಡೆತನದಲ್ಲಿ ಅಂದ್ರೆ ನಾಲ್ಕು ಉತ್ಪಾದನಾಂಗಗಳದವ ಯಾವಂತ ನಿಮ್ಗೆ ಆಲ್ರೆಡಿ ತಿಳಿದಿದೆ, ಆದರೆ ಕೂಡ ನಾನು ಒಮ್ಮೆ ಹೇಳ್ತೀನಿ. ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ, ಈ ನಾಲ್ಕು ಉತ್ಪಾದನಾಂಗಗಳಿಂದ ಬರ್ತಕ್ಕಂಥ ಒಂದು ಆದಾಯವನ್ನು ರಾಷ್ಟ್ರೀಯ ಆದಾಯದ ವಿತರಣೆ ಒಳಗೆ ಸೇರಿಸ್ತೀವಿ. ಅವುಗಳು ಯಾವ ರೀತಿಯಾಗಿ ತಮ್ಮ ಆದಾಯವನ್ನು ಶೇಖರಣೆ ಮಾಡ್ತವೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಲು ಯಾವ ರೀತಿ ಸೇವೆಯನ್ನು ಸಲ್ಲಿಸ್ತವೆ ಅನ್ನೋದನ್ನು ಇಲ್ಲಿ ತಿಳಿದು ಬರುತ್ತೆ. ನೆಕ್ಸ್ಟ್ ಅಂಚಿನ ತುಷ್ಟಿಗುಣದ ಸಮಾನತೆ. ಇಲ್ಲಿ ಕೂಡ ನಾವು ಅಂಚಿನ ತುಷ್ಟಿಗುಣ ಮಾರ್ಜಿನಲ್ ಯುಟಿಲಿಟಿ ಮಾನೋಪೋಲಿ ಅಂತ ಹೇಳಿ ಕರಿತೀವಿ. ಸಮಾನತೆ ಈಕ್ವಿಲಿಬ್ರಿಯಂ, ಮಾರ್ಜಿನಲ್ ಯುಟಿಲಿಟಿ ಈಕ್ವಿಲಿಬ್ರಿಯಂ ಅಂದರೆ ನಾವು ಎಲ್ಲವನ್ನೂ ಸಮಾನವಾಗಿ ತುಷ್ಟಿಗುಣ ಮಾಡ್ತೀವಿ. ಇದು
ನಮ್ಮ ಒಂದು ತುಷ್ಟಿ ಗುಣದ ಪ್ರಕಾರ ಹೋದ್ರೆ ಕರೆಕ್ಟಾಗಿ ನಮ್ಗೆ ಡೆಫಿನೇಷನನ್ನು ತಿಳಿಸ್ಕೊಡುತ್ತ. ಅಂಚಿನ ತುಷ್ಟಿಗುಣದ ಸಮಾನತೆ, ಇಲ್ಲಿ ನಮಗೇನು ತುಷ್ಟಿಗುಣ ಸಿಗುತ್ತಾ ಅಂತಂದ್ರೆ ನಮ್ಮ ವಸ್ತುವಿಗೆ ಸರಿಯಾದ ರೀತಿಯಲ್ಲಿ ಬೆಲೆಗಳು ನಿರ್ಧಾರವಾಗ್ತವೆ. ಆ ಬೆಲೆಗಳಿಂದ ನಿರ್ಧಾರವಾಗಿ ಬಂದಂಥ ಆದಾಯವನ್ನು ನಾವು ತುಷ್ಟಿಗುಣ ಮಾಡ್ತೀವಿ ಅಂದ್ರೆ ಅನುಭವಿಸ್ತೀವಿ ಅಂತೇಳಿ ಅರ್ಥವನ್ನು ನೀಡ್ತದೆ. ಮತ್ತು ಉತ್ಪಾದಕರಿಗೆ ಮತ್ತು ಮಾರಾಟಗಾರರಿಗೆ ಗರಿಷ್ಠ ಲಾಭವನ್ನು ತಂದುಕೊಡುವ ಕೆಲಸ ಕಾರ್ಯವನ್ನು ಇದು ಮಾಡುತ್ತೆ. ಹೇಗೆ ಅಂತಂದರೆ ಅವರು ಬೆಳೆದಿರ್ತಕ್ಕಂಥ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮುಂದಿನ ಒಂದು ಅರ್ಥವ್ಯವಸ್ಥೆಯಲ್ಲಿ ನಮ್ಮ ಸರಕಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಸಿಗಬಹುದು ಎಂದು ತಿಳಿದು ಇಲ್ಲಿ ಹೆಚ್ಚಿನ ಬೆಲೆಯನ್ನು ನಿಗದಿ ಮಾಡಿದಲ್ಲಿ ಹೆಚ್ಚು ಲಾಭವನ್ನು ಗಳಿಸಿ ಅವರು ಇಲ್ಲಿ ತುಷ್ಟಿಯನ್ನು ಅಂಚಿನ ತುಷ್ಟಿಗುಣವನ್ನು ಪಡಿತಾರೆ. ಅದೇ ರೀತಿ ನೆಕ್ಸ್ಟ್ ಸಾಲದ ವ್ಯವಸ್ಥೆಗೆ ಆಧಾರ. ಆಧುನಿಕ ವ್ಯರ್ಥ ವ್ಯವಸ್ಥೆಯು ಹೆಚ್ಚಾಗಿ ಸಾಲದ ವ್ಯವಸ್ಥೆಯನ್ನೇ ಅವಲಂಬಿಸಿದೆ. ಇಂಥ ಸಾಲದ ರೂಪವನ್ನು ಸೃಷ್ಟಿಸುವುದು ಕೇವಲ ಹಣದಿಂದ ಮಾತ್ರ ಸಾಧ್ಯ. ಸಾಲದ ರೂಪದ ಹಣವಿಲ್ಲದಿದ್ದರೆ ಯಾವ ಅರ್ಥವ್ಯವಸ್ಥೆಯು ಆರ್ಥಿಕ ಪ್ರಗತಿಯನ್ನು ಸಾಧಿಸಲಾರವು. ಇವತ್ತು ನಮ್ಮ ದಿನಮಾನದೊಳಗೆ ಎಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಕೈಗೊಳ್ತೀವಿ ಅಂತೇಳಿ ಇಟ್ಕೊಂಡ್ರು ನಮಗೆ ಸಾಲ ಬೇಕೇ ಬೇಕು. ಸಾಲ ಇರದೇ ಇರುವಂಥ ವ್ಯಕ್ತಿ ನಮ್ಮ ಭಾರತದಲ್ಲಿ ಯಾರೂ ಇಲ್ಲ. ನಾವು ಇವತ್ತು ನಮ್ಮ ಕಡೆ ಇಲ್ಲಪ್ಪ ಹಣ ಅಂತಂದರೆ ನಾವು ಮತ್ತೊಬ್ಬರ ಕಡೆ ಸಾಲದ ರೂಪದಲ್ಲಿ ಹಣವನ್ನು ಪಡಿತೀವಿ. ಹಾಗಾದರೆ ಸಾಲ ಕೊಡಬೇಕಾದ್ರೆ ಸಾಲಗಾರ ಕೊಡುವಂಥ ಬಂಡವಾಳ ಶೇಖರಣೆದಾರ ಏನು ಮಾಡ್ತಾನಂದ್ರೆ ಕೆಲವೊಂದಿಷ್ಟು ಅಡವೆ ಪತ್ರಗಳನ್ನು ಇಟ್ಕೊಳ್ತಾನೆ. ಉದಾಹರಣೆ ಬ್ಯಾಂಕ್ ಇರ್ಬೋದು, ಬ್ಯಾಂಕ್ನಲ್ಲೂ ಕೂಡ ನಮಗೆ ಸಾಲ ದೊರಿಬೇಕಾದ್ರೆ ಅಡವೆ ಪತ್ರಗಳನ್ನು ಇಟ್ಟುಕೊಂಡು ನಮಗೆ ಸಾಲದ ವ್ಯವಸ್ಥೆಯನ್ನು ಸಾಲವನ್ನು ಮಂಜೂರಾತಿಯನ್ನು ಮಾಡಿಕೊಡ್ತಾರೆ. ನೆಕ್ಸ್ಟ್ ಮೌಲ್ಯದ ಸ್ಥಳಾಂತರ. ಬಂಡವಾಳ ಮತ್ತು ಸಂಪತ್ತುಗಳಿಗೆ ದ್ರವ್ಯತೆ ಏಕರೂಪತೆಗಳನ್ನು ಹಣವು ನೀಡುತ್ತದೆ. ಹಣವು ಕ್ಷಣ ಮಾತ್ರದಲ್ಲಿ ಸುಲಭವಾಗಿ ಯಾವುದೇ ಆಸ್ತಿ ಪಾಸ್ತಿಗೆ ಪರಿವರ್ತಿಸಬಹುದು. ಹಣವನ್ನು ನಾವು ಇಲ್ಲಿ ಮೌಲ್ಯದ ಸ್ಥಳಾಂತರ ಅಂತೇಳಿ ಕರಿತೀವಿ. ಹಣವನ್ನು ನಾವು ಯಾವುದೇ ಆಸ್ತಿ ಪಾಸ್ತಿ ಇರ್ಬೋದು ನಮ್ಗೆ ಹಣದ ರೂಪದಲ್ಲಿ ಅಳತೆ ಮಾಡ್ತೀವಿ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಅದೇ ರೀತಿಯಾಗಿ ನಮ್ಮ ಬಿಲ್ಡಿಂಗ್ಗಳನ್ನು ನಮ್ಮ ಕಟ್ಟಡಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಹಾಗೇನಾದರೂ ಮಾಡಿದರೆ ಅದು ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ. ಉದಾಹರಣೆ ನಮ್ಮದೊಂದು ಎತ್ತು ಅದ ಅಥವಾ ಕುದುರೆ ಅದ, ಅದನ್ನು ಒಂದು ಸ್ಥಳ ಅದಕ್ಕೂ ಕೂಡ ಮೌಲ್ಯ ಅದೆ. ನಾವು ಅದನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ಬೋದು, ಆದರೆ ನಮಗೆ ಇರ್ತಕ್ಕಂಥ ಆಸ್ತಿಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಿಸಲು ಸಾಧ್ಯವಿಲ್ಲ. ನೆಕ್ಸ್ಟ್ ಇತರೆ ಕಾರ್ಯಗಳೊಳಗೆ ಮೂರು ಫಂಕ್ಷನ್ಸ್ಗಳು ಬರ್ತಾವೆ. ಅವು ಯಾವಂದರೆ ಮರುಪಾವತಿಯ ಸಾಮರ್ಥ್ಯ. ಇದಕ್ಕೆ ಕೇನ್ಸ್ ಅವರು ಹಣದ ಈ ಗುಣಕ್ಕೆ ನಗದು ಹಣವೆಂದು ಕರೆದಿದ್ದಾರೆ. ಆದ್ದರಿಂದ ವ್ಯಕ್ತಿ ಅಥವಾ ಸಂಸ್ಥೆಗಳು ಕೆಲ ಮಟ್ಟಿಗೆ ನಗದು ಹಣವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ಹೀಗೆ ಮಾಡಿದ್ದಲ್ಲಿ ಸಾಲವನ್ನು ಮರುಪಾವತಿ ಮಾಡಬಹುದು. ಅಂದ್ರೆ ಒಬ್ಬ ವ್ಯಕ್ತಿ ಇರ್ಬೋದು, ಒಂದು ಉದ್ದಿಮೆ ಸಂಸ್ಥೆಗಾರ ಇರ್ಬೋದು, ತನ್ನ ಬಳಿ ಒಂದಿಷ್ಟು ನಗದನ್ನು ಶೇಖರಣೆ ಮಾಡಿ ಇಟ್ಕೊಂಡಾಗ ಮಾತ್ರ ಇದು ಮರುಪಾವತಿಯ ಸಾಮರ್ಥ್ಯವನ್ನು ಅವನಲ್ಲಿ ತುಂಬಿರುತ್ತಾ. ಇಲ್ಲದೇ ಇದ್ದರ ಮತ್ತೆ ಬೇರೆ ಕಡೆ ಸಾಲವನ್ನು ಪಡೆಯುವುದು ಮತ್ತು ಈ ಮರುಪಾವತಿ ಮಾಡಬೇಕಾಗ್ತೈತೆ. ಹಾಗಾದರೆ ಆ ರೀತಿ ಯಾರೂ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಮುಂದಿನ ಭವಿಷ್ಯದಲ್ಲಿ ನಮಗೇನಾದರೂ ತೊಂದರೆಗಳು ಬರಬಹುದು, ಆ ಒಂದು ಎಚ್ಚೆತ್ತುಕೊಂಡು ಅದನ್ನೊಂದು ಗಮನದಲ್ಲಿ ಇಟ್ಟುಕೊಂಡು ತಾನು ಗಳಿಸಿದಂಥ ಆದಾಯದಲ್ಲಿ ಇವತ್ತಿನ ದಿನಮಾನದಲ್ಲಿ ನೋಡೋಕ್ಕಾದ್ರೆ ಒಬ್ಬ ವ್ಯಕ್ತಿಗೆ 200 ರೂಪೀಸ್ ವೇತನ ಇತ್ತಂದ್ರೆ, ಅಂದರೆ 200 ರೂಪಾಯಿ ವೇತನ ಇತ್ತಂದ್ರೆ ಆ 200 ರೂಪಾಯಿ ವೇತನವನ್ನು ಕೂಡ ಅವನು ಸಂಪೂರ್ಣವಾಗಿ ತನ್ನ ಅನುಭೋಗದ ಮೇಲೆ ವೆಚ್ಚ ಮಾಡುವುದಿಲ್ಲ. ಹಾಗಾದರೆ ಅವನು ಏನು ಮಾಡಿರ್ತಾನೆ, 150 ರೂಪಾಯಿಯನ್ನು ತನ್ನ ಅನುಭವಕ್ಕಾಗಿ ವೆಚ್ಚ ಮಾಡಿದನಂದರೆ ಇನ್ನು ಉಳಿದ ಹಣವನ್ನು
50 ರೂಪಾಯಿಯನ್ನ ಶೇಖರಣೆ ಮಾಡಿಟ್ಟಿರ್ತಾನ. ಯಾಕಂದ್ರೆ ಮುಂದಿನ ದಿನಮಾನದಲ್ಲಿ ನಮಗೆ ಏನಾದರೂ ತೊಂದರೆಗಳು ಬರಬಹುದು ತಿಳಿದು ಶೇಖರಣೆ ಮಾಡಿರ್ತಾನ. ಆ ಶೇಖರಣೆ ಮಾಡಿಟ್ಟಿದಂತ ಹಣವನ್ನ ಮರುಪಾವತಿ ಮಾಡ್ತಾನ. ನೆಕ್ಸ್ಟ್ ಸಾರ್ವತ್ರಿಕ ಕೊಳ್ಳುವ ಶಕ್ತಿ. ಇಲ್ಲಿ ಸಾರ್ವತ್ರಿಕವಾಗಿ ಕೊಳ್ಳುವ ಶಕ್ತಿ ಅಂದ್ರೆ ಹಣಕ್ಕೆ ಏನೈತೆ ಅಂದ್ರೆ ಯಾರ ಕೈಯಾಗ ಹಣ ಇರುತ್ತೋ ಅವರು ತಮಗೇನೇನು ಬೇಕು ಅದನ್ನ ಪರ್ಚೇಸಿಂಗ್ ಮಾಡಬಹುದು. ಒಂದು ಬಿಲ್ಡಿಂಗ್ ಬೇಕಂದ್ರೆ ಬಿಲ್ಡಿಂಗ್ ಅನ್ನ ಪರ್ಚೇಸ್ ಮಾಡಬಹುದು, ಬಸ್ ಬೇಕಂದ್ರೆ ಬಸ್ ಅನ್ನ ಪರ್ಚೇಸ್ ಮಾಡಬಹುದು, ಅಥವಾ ಒಂದು ಉದ್ದಿಮೆ ಸಂಸ್ಥೆಯನ್ನ ನಾನು ತಯಾರಿಸಬೇಕಂದ್ರೆ ಉದ್ದಿಮೆ ಸಂಸ್ಥೆಯನ್ನು ಕೂಡ ಅವ ಇಲ್ಲಿ ಪರ್ಚೇಸ್ ಮಾಡಬಹುದು. ಯಾಕಂದ್ರೆ ಅವನ ಹತ್ರ ಹಣ ಇದ್ದಾಗ ಮಾತ್ರ ಹಣಕ್ಕೆ ಕೊಳ್ಳುವ ಶಕ್ತಿ ಐತಿ. ಸಾರ್ವತ್ರಿಕವಾಗಿ ಕೊಂಡುಕೊಳ್ಳುವಂಥ ಶಕ್ತಿ ಹಣಕ್ಕಿದೆ. ಹಣವು ಯಾವುದೇ ವಸ್ತುವನ್ನು ಕ್ಷಣ ಮಾತ್ರದಲ್ಲಿ ಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ಒಬ್ಬ ವ್ಯಕ್ತಿ ಯಾವುದೇ ಉದ್ದೇಶಕ್ಕಾಗಿ ಆ ನಗದು ಹಣವನ್ನು ತನ್ನ ಬಳಿ ಸಂಗ್ರಹಿಸಿಟ್ಟುಕೊಳ್ಳಬಹುದು. ಅಂದ್ರೆ ಮುಂದಿನ ಯಾವುದೇ ಒಂದು ಕಾರ್ಯಗಳಿಗೆ ನನಗೆ ಮುಂದಿನ ಒಂದು ಅವಧಿಯಲ್ಲಿ ನನಗೆ ಬೇಕಪ್ಪ ಹಣ ಅಂತೇಳಿ ಅವನು ಸಂಗ್ರಹಿಸಿಟ್ಕೊಳ್ಬೋದು. ಆ ಸಂಗ್ರಹಿಸಿಟ್ಟುಕೊಳ್ಳೋಂಥ ಹಣ ಮರುಪಾವತಿ ಆದರೂ ಮಾಡ್ಬೋದು ಅಥವಾ ಯಾವುದೇ ಒಂದು ವಸ್ತುವನ್ನು ಕೊಂಡುಕೊಳ್ಳಬಹುದು. ನೆಕ್ಸ್ಟ್ ಬಂಡವಾಳದ ಉತ್ಪಾದನಾ ಸಾಮರ್ಥ್ಯದ ಹೆಚ್ಚಳ. ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ನಗದು ಹಣವು ಅತ್ಯಂತ ದ್ರವ್ಯದ ರೂಪದಲ್ಲಿ ಬಂಡವಾಳಕ್ಕೆ ಹೆಚ್ಚು ಆದಾಯ ನೀಡುವಂಥ ಆಸ್ತಿಗಳಲ್ಲಿ ವಿನಿಯೋಗ ಮಾಡುತ್ತಾರೆ. ಅಂದರೆ ನಾವು ಕೂಡ ಇವತ್ತು ಬ್ಯಾಂಕ್ಗಳಲ್ಲಿ ಬಂಡವಾಳ ಪತ್ರಗಳನ್ನು ಮಾಡ್ತೀವಿ, ಸಾಲ ಪತ್ರಗಳನ್ನು ಹೊರಡಿಸ್ತೀವಿ. ಹಾಗಾದರೆ ಅಲ್ಲಿ ಕೂಡ ಅವನು ತನ್ನ ಆಸ್ತಿಗಳನ್ನು ಬಂಡವಾಳದ ರೂಪದಲ್ಲಿ ಬ್ಯಾಂಕ್ಗಳಲ್ಲಿ ಅಡವೆ ಇರ್ಬೋದು ಅಥವಾ ತನ್ನಲ್ಲಿರ್ತಕ್ಕಂಥ ಹಣವನ್ನು ಬ್ಯಾಂಕ್ಗಳಲ್ಲಿ ಷೇರುದಾರರಾಗ್ಬೋದು, ಉದ್ದಿಮೆ ಸಂಸ್ಥೆಗಳಲ್ಲಿ ಷೇರನ್ನು ಹೂಡ್ಬೋದು. ಈ ರೀತಿಯಾಗಿ ಬಂಡವಾಳದ ಉತ್ಪಾದನಾ ಸಾಮರ್ಥ್ಯದ ಹೆಚ್ಚಳ ಅಂದರೆ ಅವನು ದುಡಿದಂಥ ಹಣದಲ್ಲಿ ತನಗೆ ಬಂದಂಥ ಗರಿಷ್ಠ ಲಾಭದಲ್ಲಿ. ಯಾವುದೇ ಒಂದು ಉದ್ದಿಮೆ ಸಂಸ್ಥೆ ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಪ್ರಾರಂಭವಾಗಬೇಕಾದರೆ ಮುಂದಿನ ದಿನಮಾನದಲ್ಲಿ ನಾವು ನಮ್ಮ ಸರಕಿಗೆ ಹೆಚ್ಚು ಬೇಡಿಕೆ ಸಿಗಬಹುದು, ನಾವು ಹೆಚ್ಚು ಹೆಚ್ಚು ಲಾಭವನ್ನು ಗಳಿಸ್ಬೋದು ಅಂತೇಳಿದು ಹೆಚ್ಚು ಹೆಚ್ಚು ಲಾಭವನ್ನು ಗಳಿಸ್ತಾರ. ಅದೇ ರೀತಿ ಅದರೊಳಗೆ ಕೇನ್ಸ್ ಅವರು ಹೇಳಿದಂಥ ಪ್ರಕಾರ, ಜೆ ಎಂ ಕೇನ್ಸ್ ಅವರ ಪ್ರಕಾರ, ಆದಾಯದ ದೃಷ್ಟಿಕೋನ ಅಂದ್ರೆ ನಮ್ಗೆ ಮುಂದಿನ ದಿನಮಾನದಲ್ಲಿ ಹೆಚ್ಚು ಆದಾಯವನ್ನು ಗಳಿಸ್ಬೋದು ಅಂತೇಳಿ ತಿಳ್ಕೊಂಡು ಹೇಳ್ತಾರ. ನೆಕ್ಸ್ಟ್ ವ್ಯವಹಾರಿಕ ದೃಷ್ಟಿಕೋನ ಅಂದ್ರೆ ನಾವು ನಮ್ಮಲ್ಲಿ ಏನಾದರೂ ಹಣ ಇತ್ತಂದ್ರೆ ನಾವು ವ್ಯವಹಾರಗಳನ್ನು ಮಾಡ್ಬೋದು, ಯಾವುದಾದ್ರೂ ವ್ಯಾಪಾರವನ್ನು ಪ್ರಾರಂಭಿಸ್ಬೋದು ಅಂತೇಳಿನೂ ಕೂಡ ತಿಳಿದು ಬರುತ್ತೆ. ನೆಕ್ಸ್ಟ್ ಎಚ್ಚರಿಕೆಯ ದೃಷ್ಟಿಕೋನ ಅಂದ್ರೆ ಮುಂದೆ ನಮಗೆ ಒಂದು ದಿವಸ ತುರ್ತು ಪರಿಸ್ಥಿತಿ ಬಂದಾಗ ನಮ್ಮ ಬಳಿ ಹಣವಿದ್ದರೆ ಮಾತ್ರ ಅದನ್ನು ಎದುರಿಸಲು ಸಾಧ್ಯವಾಗುತ್ತೆ. ಇಲ್ಲ ತುರ್ತು ಪರಿಸ್ಥಿತಿ ಬಂದಾಗ ನಾವು ಅದನ್ನು ಎದುರಿಸಲು ಸಾಧ್ಯವಿರದೇ ಇದ್ದಂಥ ಸಂದರ್ಭದಲ್ಲಿ ಅದು ನಮ್ಗೆ ಸಾಲವಾಗಿ ನಾವು ಪಡಿಬೇಕಾಗತ್ತೆ. ಉದಾಹರಣೆ ವಿದ್ಯಾರ್ಥಿಗಳು ಓದದೇ ಇರುವಂಥ ವಿದ್ಯಾರ್ಥಿಗಳಿದ್ದರಂದ್ರೆ ಪರೀಕ್ಷೆ ಬಂತಂದ್ರೆ ಅವರು ಭಯಭೀತರಾಗ್ತಾರೆ. ಅದೇ ಓದಿದಂಥ ವಿದ್ಯಾರ್ಥಿ ಇದ್ದಂದ್ರೆ ಪರೀಕ್ಷೆ ಬರೀತೆ ಹೋಗು ಅಂತ ಹೇಳ್ತಾರೆ. ಯಾಕಂತಂದ್ರೆ ಅವನಲ್ಲಿ ಟ್ಯಾಲೆಂಟ್ ತುಂಬಿರುತ್ತೆ, ಬರೆಯುವಂಥ ಶಕ್ತಿ ಇರುತ್ತೆ. ನನ್ನಲ್ಲಿ ಯಾವುದೇ ಕ್ವಶನ್ ಬಂದರೂ ಅದನ್ನು ಸಾಲ್ವ್ ಮಾಡ್ತೀನಿ ಅನ್ನುವಂಥ ಒಂದು ಶಕ್ತಿ ಅವನಲ್ಲಿ ಇರುತ್ತೆ. ಆದಾಗ ಅದರಲ್ಲಿ ಸಾಧ್ಯವಾಗುತ್ತೆ ಅಂತೇಳಿ ತಿಳಿದು ಬರುತ್ತೆ. ಸಟ್ಟಾ ವ್ಯಾಪಾರದ ದೃಷ್ಟಿಕೋನ, ನನ್ನ ಕಡೆ ಹಣ ಇತ್ತಂದ್ರೆ ನನಗಿವತ್ತು ಗಾರೆ ಕೆಲಸ ಮಾಡೋಕ್ಕಾಗಲ್ಲಪ್ಪ, ಹಾಗಾದರೆ ನಾನು ಯಾವುದಾದ್ರೂ ಒಂದು ಸಟ್ಟಾ ವ್ಯಾಪಾರದಲ್ಲಿ ನನ್ನ ಹಣವನ್ನು ತೊಡಗಿಸ್ತೇನೆ, ಬಂಡವಾಳವನ್ನು ತೊಡಗಿಸ್ತೇನೆ ಅಂತೇಳಿ ತಿಳ್ಕೊಂಡು ತೊಡಗಿಸಿ ತಮ್ಮ ಒಂದು ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಳ್ತಾರ. ಫಂಕ್ಷನ್ಸ್ ಆಫ್ ಮನಿ ಇಷ್ಟೇ. ಇದರಿಂದ ನಮಗೆ ತಿಳಿದು ಬರೋದು ಏನಂತಂದ್ರೆ ಇದು ಒಂದು 10 marks ಅಥವಾ 5 marks ಕ್ವಶನ್ಸ್ ಇದು ಹೌದು, ಎಕ್ಸಾಮ್ಗೆ ಕಂಪಲ್ಸರಿ ಇಂಪಾರ್ಟೆಂಟ್ ಅದ. ಈ ಫಂಕ್ಷನ್ಸ್ಗಳನ್ನು ಕೇಳ್ತಾರ, ಗಮನದಲ್ಲಿಟ್ಕೊಂಡು ಸ್ಟಡಿ ಮಾಡಿ. ಥ್ಯಾಂಕ್ ಯು. 1.5 hours